ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ನೋಡಿ ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ಪಾವು ಮಾಡುವುದು ಅಂತ ತೋರಿಸ್ತಾ ಇದ್ದೇನೆ ನೋಡಿ ಇದು ಬೇಕ್ರಿಯಲ್ಲಿ ಸಿಗುವ ಹಾಗೇ ಮನೆಯಲ್ಲೇ ನಾವು ಓನ್ ಇಲ್ಲದೆ ಮಾಡಬಹುದು ಮನೆಯಲ್ಲೇ ಕುಕ್ಕರ್ನಲ್ಲಿ ಮಾಡಬಹುದು ಇದನ್ನು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬಂದಿದೆ ಅಂತ ಇವಾಗ ಹೊರಗಡೆಯಲ್ಲಿ ಬ್ರೆಡ್ ಸಿಗ್ತಾ ಇಲ್ಲ ಅದಕ್ಕೆ ನಾವು ಈ ಥರ ಮನೆಯಲ್ಲೇ ಮಾಡಿ ತಿನ್ಬೋದು ಇದಕ್ಕೆ ಬೇಕಾಗಿರುವುದು ಒಂದು ಪಕ್ಕದಷ್ಟು ಹಾಲು ಒಂದು ಇನ್ನೂರ ಐವತ್ತು ಗ್ರಾಮಿನಷ್ಟು ಮೈದಾ ಸ್ವಲ್ಪ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಿನಷ್ಟು ಸಕ್ಕರೆ ಒನ್ ಟೇಬಲ್ ಸ್ಪೂನಿನಷ್ಟು ಈಸ್ಟ್ ನೋಡಿ ಅಂತೂ ಇದಕ್ಕೆ ಬೇಕೇ ಬೇಕು ನೋಡಿ ಈ ಥರ ಪ್ಯಾಕೆಟು ಸಿಗುತ್ತದೆ ಹೊರಗಡೆ ಇದನ್ನು ತಂದುಬಿಟ್ಟು ನೀವು ಮನೆಯಲ್ಲೇ ಮಾಡ್ಬೋದು ನೋಡಿ ಇವಾಗ ಒಂದು ಬಾಣಲೆಯಲ್ಲಿ ಒಂದು ಬಟ್ಲದಷ್ಟು ಹಾಲನ್ನು ಹಾಕಿ ಒನ್ ಟೇಬಲ್ ಸ್ಪೂನಿನಷ್ಟು ಸಕ್ಕರೆ ಹಾಕಿ ಒನ್ ಟೇಬಲ್ ಸ್ಪೂನಿನಷ್ಟು ಈಸ್ಟನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿ ಇಡಬೇಕು ನೋಡಿ ಹತ್ತು ನಿಮಿಷದ ನಂತರ ಇದಕ್ಕೆ ಇವಾಗ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಇದನ್ನು ಚೆನ್ನಾಗಿ ತುಂಬಾ ಮೃದುವಾಗಿ ಕಲಸಿ ಇದನ್ನು ನೋಡಿ ಈ ಹಿಟ್ಟನ್ನು ನೀವು ಎಷ್ಟು ಚೆನ್ನಾಗಿ ನಾದುತ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಬ್ರೆಡ್ ಬರುತ್ತೆ ಸ್ವಲ್ಪ ತುಪ್ಪ ಹಾಕಿ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಹಾಕಿ ಸಾಕು ನೋಡಿ ಇದನ್ನು ಈಗ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಮಿದ್ದಿ ಇದನ್ನು ನೋಡಿ ಈ ಥರ ಇದನ್ನು ಚೆನ್ನಾಗಿ ಮಿದ್ದಿ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಚ್ಚಿ ನೋಡಿ ಇದನ್ನು ಈ ಥರ ರೌಂಡಾಗಿ ಮಾಡಿ ಮೇಲ್ಗಡೆ ಒಂದು ಬಟ್ಟೆಯನ್ನು ಹಾಕಿ ಇದನ್ನು ಒಂದು ಗಂಟೆವರೆಗೂ ಚೆನ್ನಾಗಿ ಇಟ್ಟು ಉಬ್ಬುವರೆಗೂ ಬಿಡಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಉಬ್ಬಿದೆ ನೋಡಿ ಇವಾಗ ಇದನ್ನು ಮತ್ತೆ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಹಿಟ್ಟು ಮಿದ್ಬೇಕು ನಾವು ಇವಾಗ ಮತ್ತೆ ನೋಡಿ ಸ್ವಲ್ಪನೇ ಒಣ ಹಿಟ್ಟನ್ನು ಹಾಕಿ ಈಗ ಮತ್ತೆ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಮಿದ್ದಿ ಅದನ್ನು ನೋಡಿ ಈ ಥರವಾಗಿ ಇದನ್ನು ಒಂದು ಹತ್ತು ನಿಮಿಷದವರೆಗೂ ಈ ಥರ ಮಾಡಿ ಅದನ್ನು ಹಿಟ್ಟು ಚೆನ್ನಾಗಿ ಮೆತ್ತಗಾಗುತ್ತೆ ನೋಡಿ ಇವಾಗ ತುಂಬಾ ಮೃದುವಾಗಿ ಬಂದಿದೆ ಹಿಟ್ಟು ಈಗ ಒಂದು ಚಾಕುವಿನಿಂದ ಈ ಥರ ಕಟ್ ಮಾಡಿ ಈ ಥರ ಇದನ್ನು ರೌಂಡಾಗಿ ಮಾಡಿ ನೋಡಿ ಈ ಥರ ರೌಂಡ್ ಶೇಪ್ ಆಗಿ ಮಾಡಿ ಅದನ್ನು ನೋಡಿ ಇವಾಗ ಒಂದು ಇಡ್ಲಿ ಪ್ಲೇಟಿಗೆ ಈ ಥರ ಎಣ್ಣೆ ಸವರಿ ಈಗ ರೌಂಡಾಗಿ ಮಾಡಿರುವ ಈ ಹಿಟ್ಟನ್ನು ಈ ಪ್ಲೇಟಿನಲ್ಲಿ ಇಡಿ ನೋಡಿ ಇವಾಗ ರೌಂಡ್ ಆಗಿದೆ ಈಗ ಈ ಪ್ಲೇಟಿನಲ್ಲಿ ಇಡಿ ನೋಡಿ ಇವಾಗ ಇದು ಎಲ್ಲವೂ ಈಗ ಮಾಡಿ ನಾನು ಇಟ್ಟಿದ್ದೆ ಮೇಲ್ಗಡೆ ಸ್ವಲ್ಪ ಹಾಲನ್ನು ಈ ಥರ ತವರಿ ಆಗಲೇ ಕೆಂಪಗೆ ಚೆನ್ನಾಗಿ ಬರುತ್ತೆ ಬ್ರೆಡ್ಡು ನೋಡಿ ಈ ಥರ ಒಂದು ಬುಟ್ಟಿಯಲ್ಲಿ ಈ ಪ್ಲೇಟನ್ನು ಇಟ್ಟು ಮೇಲ್ಗಡೆ ಇನ್ನೊಂದು ಬುಟ್ಟಿಯನ್ನು ಮುಚ್ಚಿ ಇದನ್ನು ಒಂದು ಇಪ್ಪತ್ತು ನಿಮಿಷದವರೆಗೂ ಬಿಡಬೇಕು ಈಗ ಮತ್ತೆ ನೋಡಿ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಈಗ ತೆಗಿತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು ಮತ್ತೆ ನೋಡಿ ಈ ಥರ ಚೆನ್ನಾಗಿ ಉಬ್ಬಿದರೆ ಬ್ರೆಡ್ಡು ತುಂಬಾ ಸ್ಮೂತಾಗಿ ಬರುತ್ತೆ ನೋಡಿ ಇವಾಗ ನಾನು ಉಪ್ಪು ಬಿಸಿಯಾಗಲು ಇಟ್ಟಿದ್ದೆ ಈಗ ಇದು ಚೆನ್ನಾಗಿ ಬಿಸಿಯಾಗಿದೆ ಉಪ್ಪು ನೋಡಿ ಇವಾಗ ಇದರಲ್ಲಿ ಈ ಇಡ್ಲಿ ಪ್ಲೇಟನ್ನು ಇಡೋಣ ನೋಡಿ ಇವಾಗ ಇದಕ್ಕೆ ಮೇಲ್ಗಡೆ ಮುಚ್ಚಿಬಿಡಿ ಮುಚ್ಚಿ ಇದನ್ನು ಒಂದು ಮೂವತ್ತು ನಿಮಿಷದವರೆಗೂ ಸಣ್ಣ ಉರಿಯಲ್ಲಿ ಇಟ್ಟು ಬಯಸಿ ಚೆನ್ನಾಗಿ ನೋಡಿ ಮೇಲ್ಗಡೆ ವಿಸಿಲ್ ಹಾಕಬೇಡಿ ಹಾಗೆ ಬಿಡಿ ನೋಡಿ ಇವಾಗ ಇದು ಮೂವತ್ತು ನಿಮಿಷ ಆಗಿದೆ ಈಗ ಇದನ್ನು ತೆಗಿತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಬಂದಿದೆ ಅಂತ ನೋಡಿ ಇವಾಗ ಈ ಪ್ಲೇಟಿಂದ ತೆಗೆಯಲು ಹೋಗಬೇಡಿ ತುಂಬಾ ಬಿಸಿಯಾಗಿರುತ್ತೆ ಈಗ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿ ನೋಡಿ ಇವಾಗ ಇದು ಸ್ವಲ್ಪ ಹಾಡಾಗಿ ಇರುತ್ತೆ ಆಮೇಲೆ ನೀವು ಈ ಥರ ತುಪ್ಪ ಹಚ್ಚಿ ಒಂದು ಹತ್ತು ನಿಮಿಷದವರೆಗೆ ಒದ್ದೆಯಾಗಿರುವ ಬಟ್ಟೆಯನ್ನು ಇದರ ಮೇಲೆ ಹಾಕಬೇಕು ನೋಡಿ ಇವಾಗ ನಾನು ಒಂದು ಖರ್ಚಿಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ ಇವಾಗ ಒಂದು ಹತ್ತು ನಿಮಿಷದ ನಂತರ ಇದನ್ನು ತೆಗಿತಾ ಇದ್ದೇನೆ ತಗೋದು ಒಂದು ಪ್ಲೇಟಿಗೆ ಹಾಕ್ತಾ ಇರೋದು ನೋಡಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಮೃದುವಾಗಿ ಕೂಡ ಬಂದಿದೆ ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಅಂತ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು